ಇಡೀ ರಾಜ್ಯದಲ್ಲಿ 16 ಮಂದಿಗೆ ಒಮಿಕ್ರಾನ್ ವೈರಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆವರೆಗೆ ಬಂದಿರುವ ಮಾಹಿತಿ ಪ್ರಕಾರ ಗದಗದಲ್ಲಿ ಎಚ್ ಕೆ ಪಾಟೀಲ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಇವರು ಅಧಿಕೃತವಾಗಿ ಹೇಳಕ್ ಆಗೋದಿಲ್ಲ, ಅಥೆಂಟಿಕೇಟೆಡ್ ಏನೇ ಇದ್ರು ಕೂಡ ಕೇಂದ್ರ ಹೇಳಬೇಕಾಗತ್ತೆ 15 ದಿನ ಬೇಕಾ ಅಂತ ಹೇಳಿದ್ರೆ ದಟ್ ಇಸ್ ಎ ಕ್ವಶನ್, ಕೇಳಲೇಬೇಕು. ಬೇರೆ ರಾಷ್ಟ್ರಗಳಲ್ಲಿ 2 ದಿನದಲ್ಲಿ ಜಿನೋಮಿಕ್ ಸಿಕ್ವೆಂಟ್ ಟೆಸ್ಟ್ ಅನ್ನ ಮಾಡಿದಾಗ ಯಾವ್ದು ರೂಪಾಂತರ ಅನ್ನೋದು ತಿಳಿಯತ್ತೆ. ನಮ್ಮಲ್ಲಿ 10-14 ದಿನ ತಗೊಳ್ತಾ ಹೋದ್ರೆ ಅಷ್ಟೊತ್ತಿಗೆ ಒಂದು ಕ್ವಾರಂಟೈನ್ ಪೀರಿಯಡ್ ಕೂಡ ಮುಗಿದೋಗಿರುತ್ತೆ, ಏನು ಪ್ರಯೋಜನ ಆಗುತ್ತೆ? ಅಷ್ಟೊತ್ತಿಗೆ ಹಬ್ಬ ಆಗಿರುತ್ತೆ ಅದು. ಅದೇ ಪ್ರಶ್ನೆಯನ್ನು ಅವರು ಕೂಡ ಎತ್ತಾ ಇದ್ದಾರೆ. ಸರಿಯಾಗಿದೆ, ಬಟ್ 16 ಮಂದಿಗೆ ಬಂದುಬಿಟ್ಟಿದೆ ಅನ್ನುವಂಥದ್ದು ಹೇಳಕ್ ಹೋಗ್ಬೇಡಿ, ಇನ್ನೂ ಅಧಿಕೃತವಾಗಿಲ್ಲ. ಕೊರೋನಾ ಪ್ರಕರಣಗಳನ್ನ ಪತ್ತೆ ಮಾಡ್ತಕ್ಕಂಥ ಈ ವ್ಯವಸ್ಥೆ ಏನಿದೆ ಅಲ್ಲ, ಅದರಲ್ಲೂ ಜಿನೋಮಿಕ್ ಸಿಕ್ವೆನ್ಸಿಂಗ್ ಮೂಲಕ ಈ ರೋಗ ಒಮಿಕ್ರಾನ್ ಪತ್ತೆ ಮಾಡಲು 10-12 ದಿನ ಇವತ್ತು ನಮ್ಮ ಕರ್ನಾಟಕದಲ್ಲಿ ವಿಳಂಬ ಆಗ್ತಾಯಿದೆ. ಇಟ್ ಟೇಕ್ಸ್ ಬಿಟ್ವೀನ್ 10-12 ಡೇಸ್. ಪರಿಣಾಮಕಾರಿ ಚಿಕಿತ್ಸಾ ವಿಧಾನ, ನಾವೇನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಂತೀವಿ. ಇನ್ನೂ ನ್ಯೂಸ್ ಪೇಪರ್ಗಳು ಒಮಿಕ್ರಾನ್ ಕುರಿತಂತೆ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಪ್ರಿಂಟ್ ಈಗಾಗಲೇ ಆಗಿದ್ರು ಸಹಿತ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇನ್ನೂ ಸಿದ್ಧಗೊಳಿಸಲಿಲ್ಲ, ಅದನ್ನು ಸರ್ಕ್ಯುಲೇಟ್ ಮಾಡಲಿಲ್ಲ. ಆರೋಗ್ಯ ಇಲಾಖೆ ಈ 3ನೇ ಅಲೆಗೆ ಒಮಿಕ್ರಾನ್ ಈ ಹೊಡೆತಕ್ಕೆ ಏನು ಸಜ್ಜಾಗಬೇಕಾಗಿತ್ತು, ಏನು ಎಚ್ಚರಿಕೆ ವಹಿಸಬೇಕಾಗಿತ್ತು, ಅವುಗಳಲ್ಲಿ ಯಾವನ್ನು ಆ ರೀತಿ ವಹಿಸಿದ್ದು ಕಾಣ್ತಾ ಇಲ್ಲ. ಆದ್ದರಿಂದ ನಾನು ಅತ್ಯಂತ ಗಂಭೀರವಾಗಿ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇನೆ. ಓಕೆ, ನನ್ನ ಸಹೋದ್ಯೋಗಿ ಭೀಮನಗೌಡ ಪಾಟೀಲ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮನಗೌಡ, ಒಂದು ಕಡೆಗೆ ಎಚ್ ಕೆ ಪಾಟೀಲ್ ಅವ್ರಿಗೆ ಯಾರೀ ಅಥೆಂಟಿಕೇಟೆಡ್ ಆಗಿರುವಂಥ ಮಾಹಿತಿಯನ್ನು ಕೊಟ್ರಂತೆ, 16 ಜನ ಅಂತ ಹೆಂಗೆ ಹೇಳ್ತಾ ಇದ್ರು, 15 ದಿನಕ್ಕೆ ಬರಬೇಕಾ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಅದು ಕರೆಕ್ಟ್, ಎಕ್ಸಾಕ್ಟ್ಲಿ ನಾವು ಅದನ್ನೇ ಕೇಳ್ತಾ ಇದ್ದೀವಿ, ಅಷ್ಟೊಂದು ಬೇಕಾ ಅಂತ ಟೈಮು. ಆದರೆ ಇದನ್ನ ಯಾರು ಹೇಳಿದ್ರಂತೆ 16 ಜನಕ್ಕೆ ಬಂದುಬಿಟ್ಟಿದೆ ಅಂತ? ಅರುಣ್, ಅವ್ರಿಗೆ ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ಪ್ರಕಾರ, ಆದ್ರೆ ಇದು ಅಧಿಕೃತ ಅಲ್ಲ, ಅನಧಿಕೃತ ಅಂತಲೂ ಕೂಡ ಅವರೇ ಹೇಳ್ತಾರೆ. ಹಾಗಾಗಿ 16 ಜನರಿಗೆ ಆಲ್ರೆಡಿ ಒಮಿಕ್ರಾನ್ ಬಂದಿದೆ. ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದೆ. ಜನರು ಭಯ ಪಡಬೇಕಾಗಿಲ್ಲ, ಆದ್ರೆ ಸರ್ಕಾರ ಭಯಪಟ್ಟು ಇದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಇದು ಒಂದು ಟೆಸ್ಟ್ ಮಾಡಿ ರಿಪೋರ್ಟ್ ಬರಬೇಕಾದ್ರೆ 15 ದಿನಗಳು ಬೇಕಾಗ್ತದೆ. ಆದ್ರೆ 15 ದಿನಗಳು ತಗೊಂಡ್ರೆ ಅವರ ಟ್ರಾವೆಲ್ ಹಿಸ್ಟ್ರಿ ಆಲ್ರೆಡಿ ಹಬ್ಬಿಬಿಟ್ಟಿರುತ್ತೆ. ಇದು ಮತ್ತಷ್ಟು ಜನರಿಗೆ ಆತಂಕ ಮೂಡಿಸುತ್ತೆ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು 15 ದಿನ ಅವಕಾಶ ತೆಗೆದುಕೊಳ್ಳೋಕ್ಕಿಂತ ಬಿಫೋರ್ ಮುಂಚಿತವಾಗಿ ಆದಷ್ಟು ಶೀಘ್ರವೇ ಇದನ್ನ ಫಲಿತಾಂಶವನ್ನು ಕೊಡುವ ಮೂಲಕ ಈ ಆತಂಕವನ್ನು ಜನರಲ್ಲಿ ಭಯವನ್ನ ಹೋಗಲಾಡಿಸಬೇಕು ಅನ್ನುವಂಥದ್ದು ಎಚ್ ಕೆ ಪಾಟೀಲ್ ಹೇಳುವಂಥದ್ದು. ಆದ್ರೆ ಅವ್ರಿಗೆ ಬಂದಂತ ಮಾಹಿತಿ ಪ್ರಕಾರ 16 ಜನರಿಗೆ ಆಲ್ರೆಡಿ ಬಂದಿದೆ ಅನ್ನುವಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ ಅನ್ನುವಂಥದ್ದು ಎಚ್ ಕೆ ಪಾಟೀಲ್ ಹೇಳುವಂಥದ್ದು. ಅರುಣ್, ಅಲ್ಲ ರೀ, ಒಂದ್ ಕಡೆ ಗಾಬರಿ ಆಗ್ಬೇಡ, ಆತಂಕ ಆಗ್ಬೇಡ ಅಂತ ಜನರಿಗೆ ಹೇಳ್ತಾರೆ, ಮತ್ತೆ 16 ಜನಕ್ಕೆ ಬಂದಿದೆ ಅಂತ ಅನಧಿಕೃತ ಅಂತ ಅವರೇ ಹೇಳ್ಕೊಳ್ತಾರೆ. ಗಾಬರಿ ಪಡಿಸೋ ಕೆಲಸ ಮಾಡ್ತಾ ಇದ್ದಾರಾ, ಇಲ್ಲ ಸರ್ಕಾರ ಸುಳ್ಳು ಹೇಳುವಂತ ಪ್ರಯತ್ನ ಮಾಡ್ತಾ ಇದೆ, ನಂಬರ್ ಸರಿಯಾಗಿ ಹೇಳಿ ಅಂತ ಹೇಳಬೇಕಾಗಿತ್ತು. ನಂಬರ್ಸ್ಗಳನ್ನ ಹೇಳ್ಕೊಂಡು ಯಾಕೆ ಗಾಬರಿ ಪಡಿಸ್ತಾ ಇದ್ದಾರೆ ಅವರು? ಸರ್ಕಾರಕ್ಕೂ ಕೂಡ ಒಂದು ಪತ್ರ ಮುಖೇನ ಸಲ್ಲಿಸಿದಾರಂತೆ ಮುಖ್ಯಮಂತ್ರಿಗಳಿಗೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 16 ಕೇಸಸ್ಗಳಿದೆ ಅನ್ನುವಂಥದ್ದು. ಆದ್ರೆ ಕರೆಕ್ಟ್ ಅದನ್ನ ಸುದ್ದಿಗೋಷ್ಠಿ ಮಾಡಿ ಹೇಳುವಂಥದ್ದು ಏನಿದೆ, ಅಧಿಕೃತವಾಗಿ ಕೇಂದ್ರ ಸ್ಪಷ್ಟಪಡಿಸಬೇಕಲ್ಲ ಅದನ್ನ. ಎಚ್ ಕೆ ಪಾಟೀಲ್ ಅವರು ಅದಕ್ಕೆ ಹೇಳುವಂತ ಅಧಿಕಾರವನ್ನ ಕೊಟ್ಟಿದ್ದಾರ? ಉಳಿದಿದೆಲ್ಲ ಹೇಳಿ, ರಾಜಕೀಯವಾಗಿ ಏನ್ ಹೇಳ್ಬೇಕು ಹೇಳಿ, ಬಟ್ ಇದು ಆರೋಗ್ಯದ ವಿಚಾರ, ಜನರಿಗೆ ಗಾಬರಿ ಆಗುವಂತ ವಿಚಾರ. ನಂಬರ್ಸ್ಗಳನ್ನು ಯಾಕೆ ಹೇಳ್ತಾರೆ ಇವರು ಅನಧಿಕೃತವಾಗಿ? ನಂಬರ್ಸ್ಗಳು ಅಧಿಕೃತವಾಗಿ ಇನ್ನು ಪ್ರಕಟವಾಗದೇನೆ ಒಬ್ಬ ಸೀನಿಯರ್ ಲೀಡರ್ ಆಗಿ. ಥ್ಯಾಂಕ್ ಯು ಭೀಮನಗೌಡ ನಿಮ್ಮೆಲ್ಲ ಮಾಹಿತಿಗೆ. ಇದು ಒಬ್ಬ ಸೀನಿಯರ್ ಲೀಡರು ಎಚ್ ಕೆ ಪಾಟೀಲ್ ಅವರು ಈ ರೀತಿಯಾಗಿ ಅನಧಿಕೃತ ಅಂತ ಅವ್ರು ಹೇಳ್ತಾರೆ. ನನಗಿನ್ನೂ ಅಧಿಕೃತ ಬಂದಿಲ್ಲ, ಇದು ಅನಧಿಕೃತ ಮಾಹಿತಿ ಕೊಡ್ತಾ ಇದ್ರಿಂದ ಅನಧಿಕೃತನೇ ಕೊಡಕ್ಕೆ ಹೋಗಬಾರ್ದು ಸರ್. ಗೊತ್ತಿಲ್ಲ ಅಂದಮೇಲೆ ಸುಮ್ಮನೆ ಇರಬೇಕು? ಯಾಕೆ ಜನರಲ್ಲಿ ಗಾಬರಿ ಹುಟ್ಟಿಸ್ತೀರಾ, ಯಾಕೆ ಜನರಲ್ಲಿ ಭಯ ಹುಟ್ಟಿಸ್ತೀರಾ? ಕೂತ್ಕೊಂಡ್ಬಿಟ್ಟು ಸುದ್ದಿಗೋಷ್ಠಿ ಮಾಡುವಂಥದ್ದು ಏನಿದೆ ಅದಕ್ಕೆ? ಸುದ್ದಿಗೋಷ್ಠಿ ಮಾಡೋಕ್ಕೆ ನಿಮ್ಮ ಏರಿಯಾದಲ್ಲಿ ಎಷ್ಟು ಮಳೆ ಬಂದು ಹಾನಿಯಾಗಿದೆ ಅದನ್ನು ಒಂದಾದರೂ ಹೇಳಿದ್ರ ಏನಾಗಿದೆ ಅಂತ ಹೇಳಿ. ಅದ್ಯಾವುದೂ ಇಲ್ಲ ನಿಮಗೆ, ಇವು ಮಾತ್ರ ಗಾಬರಿ ಹುಟ್ಟಿಸೋದು, ಭಯ ಹುಟ್ಟಿಸೋ ಕೆಲಸ. ಕೊರೋನಾ ಪ್ರಕರಣಗಳನ್ನು ಪತ್ತೆ ಮಾಡ್ತಕ್ಕಂಥ ಈ ವ್ಯವಸ್ಥೆ ಏನಿದೆ ಅಲ್ಲ, ಅದರಲ್ಲೂ ಜಿನೋಮಿಕ್ ಸಿಕ್ವೆನ್ಸಿಂಗ್ ಮೂಲಕ
ಈ ರೋಗ ಒಮಿಕ್ರಾನ್ ಪತ್ತೆ ಮಾಡಲು 10 ರಿಂದ 12 ದಿನ ಇವತ್ತು ನಮ್ಮ ಕರ್ನಾಟಕದಲ್ಲಿ ವಿಳಂಬ ಆಗ್ತಾ ಇದೆ. ಇಟ್ ಟೇಕ್ಸ್ ಬಿಟ್ವೀನ್ 10 ಆ್ಯಂಡ್ 12 ಡೇಸ್. ಪರಿಣಾಮಕಾರಿ ಚಿಕಿತ್ಸಾ ವಿಧಾನ, ನಾವೇನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಂತೀವಿ. ಇನ್ನೂ ನ್ಯೂಸ್ ಪೇಪರ್ನೊಳಗೆ ಒಮಿಕ್ರಾನ್ ಕುರಿತಂತೆ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಪ್ರಿಂಟ್ ಈಗಾಗಲೇ ಆಗಿದ್ರು ಸಹಿತ. ಬೆಂಗಳೂರಿನಲ್ಲಿ ಒಮಿಕ್ರಾನ್ ಪತ್ತೆ ಆದರೂ ಸಹ ಯಾಕೋ ಬಿಬಿಎಂಪಿ ಇನ್ನೂ ಸಹ ಸೀರಿಯಸ್ ಆಗಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದೆ. ಸದ್ಯ ನಗರದ ರೈಲ್ವೆ ಸ್ಟೇಷನ್ನಲ್ಲಿ ಇದ್ದೇನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಒಂದೇ ಒಂದು ಟೆಸ್ಟಿಂಗ್ ಕ್ಯಾಂಪನ್ನು ಮಾತ್ರ ಸದ್ಯ ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಬಿಬಿಎಂಪಿಯಿಂದ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, 100 ಜನ ಪ್ರತಿನಿತ್ಯ ಬರ್ತಾ ಇದ್ದಾರೆ. ಅದರಲ್ಲೂ ಸಹ ಬಹಳ ಪ್ರಮುಖವಾಗಿ ಬೆಂಗಳೂರು ಐರಿಸ್ಕ್ನಲ್ಲಿದೆ ಬರುವಂಥವರು, ಜೊತೆಗೆ ಹೋಗುವಂಥವರನ್ನು ಕಡ್ಡಾಯವಾಗಿ ಟೆಸ್ಟಿಂಗ್ಗೆ ಒಳಪಡಿಸ್ತೇವೆ, ಟೆಸ್ಟಿಂಗನ್ನು ಜಾಸ್ತಿ ಮಾಡ್ತೇವೆ, ಅವರ ಮೇಲೆ ನಿಗಾವನ್ನು ವಹಿಸ್ತೇವೆ ಅಂತ ಹೇಳಿದಂತಹ ಸರ್ಕಾರದ ಮಾತಿಗೆ ಎಲ್ಲೋ ಬಿಬಿಎಂಪಿ ನಿರ್ಲಕ್ಷ್ಯ ಮಾಡಿದ್ರ ಅನ್ನುವಂಥದ್ದು ಸದ್ಯ ಇರುವಂತಹ ಅನುಮಾನ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಮಾರ್ಷಲ್ಸ್ಗಳು ಸಹ ಸದ್ಯ ನಿಯೋಜನೆ ಆಗಿಲ್ಲ. ಬಿಬಿಎಂಪಿಯ ವ್ಯಾಪ್ತಿಗೆ ಬರುವಂತಹ ನಗರದ ರೈಲ್ವೆ ನಿಲ್ದಾಣದಲ್ಲಿ 100 ಜನ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು, ಮಾಸ್ಕ್ಗಳನ್ನು ಧರಿಸ್ಬೇಕು. ಬಹಳ ಪ್ರಮುಖವಾಗಿ ಒಮಿಕ್ರಾನ್ ದೊಡ್ಡ ಪ್ರಮಾಣದಲ್ಲಿ ಹರಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಸರ್ಕಾರ ಆದೇಶವನ್ನು ಕೊಟ್ಟಿದ್ರು ಸಹ ಬಿಬಿಎಂಪಿ ಯಾವೊಬ್ಬ ಮಾರ್ಷಲ್ಸ್ಗಳು ಜೊತೆಗೆ ಟೆಸ್ಟಿಂಗ್ ಕ್ಯಾಂಪನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಿಲ್ಲ. ಕೇವಲ ಒಂದೇ ಒಂದು ಟೆಸ್ಟಿಂಗ್ ಕ್ಯಾಂಪನ್ನು ಮಾತ್ರ ಈ ಒಂದು ಭಾಗದಲ್ಲಿ ಆಯೋಜನೆ ಮಾಡಲಾಗಿದೆ, ಅದು ಸಹ ಹೊರಭಾಗದಲ್ಲಿ. ಕೇವಲ ಇಬ್ಬರು ಇಲ್ಲಿನ ಸಿಬ್ಬಂದಿ ಇಲ್ಲಿ ಟೆಸ್ಟಿಂಗ್ಗೆ ಮುಂದಾಗ್ತಾ ಇದ್ದಾರೆ. 100 ಜನ ಬರ್ತಾ ಇದ್ದಾರೆ, 1000 ಜನ ಬರ್ತಾ ಇದ್ದಾರೆ. ಗಮನಿಸ್ಬೋದು ದೃಶ್ಯದಲ್ಲೂ ಸಹ ಸಾಕಷ್ಟು ಜನ ಮಾಸ್ಕ್ಗಳನ್ನು ಹಾಕದೆ ಓಡಾಡುವಂಥವರ ಸಂಖ್ಯೆ ಸಹ ಜಾಸ್ತಿ ಇದೆ. ಇವರೆಲ್ಲರನ್ನ ಹೆಚ್ಚರಿಸಬೇಕಾಗಿದ್ದಂಥ ಮಾರ್ಷಲ್ಸ್ಗಳನ್ನು ಸದ್ಯಕ್ಕೆ ಈ ಭಾಗದಲ್ಲಿ ನಿಯೋಜನೆ ಮಾಡಿಲ್ಲ. ಇನ್ನು ಜೊತೆಗೆ ಟೆಸ್ಟಿಂಗ್ ಕ್ಯಾಂಪ್ಗಳನ್ನು ಸಹ ಹೆಚ್ಚಿಗೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಕೇರಳ ಮತ್ತು ಮಹಾರಾಷ್ಟ್ರ ಭಾಗದಿಂದಲೂ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಜೊತೆಗೆ ಇಲ್ಲಿಂದಲೂ ಸಹ ಬೇರೆ ಭಾಗಗಳಿಗೆ ಹೋಗುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನಲ್ಲಿ ಐರಿಸ್ನಲ್ಲಿರುವಂಥ ಬೆಂಗಳೂರಿನ ಪ್ರದೇಶಗಳನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳುವಂಥ ಬೇಕಿದ್ದಂಥ ಬಿಬಿಎಂಪಿ ಎಲ್ಲ ಒಂದು ಕಡೆ ಸ್ವಲ್ಪ ನಿರ್ಲಕ್ಷ್ಯವನ್ನು ಏನಾದರೂ ತೋರಿಸ್ತಾ ಅನ್ನುವಂಥ ಅನುಮಾನ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿಗೆ ಸದ್ದಿಲ್ಲದೆ ಒಮಿಕ್ರಾನ್ ಕೂಡ ಒಕ್ಕರಿಸಿದೆ. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಇರಬಹುದು, ಸರ್ಕಾರ ಇರಬಹುದು, ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಜನ ಕೂಡ ಸಾಕಷ್ಟು ಒಂದು ಆತಂಕದಲ್ಲಿಯೂ ಕೂಡ ಇದ್ದಾರೆ. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಫುಲ್ ಅಲರ್ಟ್ ಆಗಿದೆ. ಮೆಜೆಸ್ಟಿಕ್ನ ಒಂದು ಬಸ್ ನಿಲ್ದಾಣದಲ್ಲಿ, ಅದರಲ್ಲೂ ಕೂಡ KSRTCಯ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ಮಾರ್ಷಲ್ಗಳನ್ನ ಕೂಡ ನಿಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕಂಪಲ್ಸರಿಯಾಗಿ ಯಾವೆಲ್ಲ ಪ್ರಯಾಣಿಕರು ಬರ್ತಾರೋ ಅವರು ಕಂಪಲ್ಸರಿಯಾಗಿ ಮಾಸ್ಕ್ಗಳನ್ನ ಧರಿಸಲೇಬೇಕು ಎನ್ನುವಂತಹ ಒಂದು ಕಟ್ಟುನಿಟ್ಟಿನ ಒಂದು ಆದೇಶವನ್ನ ಕೂಡ ಹೇಳಿದೆ. ಜೊತೆಗೆ ಇಲ್ಲಿ ಯಾರೆಲ್ಲ ಪ್ರಯಾಣಿಕರು ಮಾಸ್ಕ್ಗಳನ್ನ ಹಾಕೋದಿಲ್ವೋ ಅವರಿಗೆ ಒಂದು 250 ರೂಪಾಯಿ ದಂಡವನ್ನ ಹಾಕುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮೆಜೆಸ್ಟಿಕ್ನಲ್ಲಿ ಅಂದ್ರೆ ರಾಜ್ಯದ ವಿವಿಧ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈ ಒಂದು KSRTCಯ ಬಸ್ ನಿಲ್ದಾಣಕ್ಕೂ ಕೂಡ ಜನ ಬರ್ತಾರೆ. ಜೊತೆಗೆ BMTCಯ ಬಸ್ ನಿಲ್ದಾಣಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಬರ್ತಾರೆ. ಹೀಗಾಗಿ ಬೆಂಗಳೂರಿನ ಒಂದು ಹೃದಯ ಭಾಗ ಅಂತಂದ್ರೆ ಅದು ಮೆಜೆಸ್ಟಿಕ್. ಹೀಗಾಗಿ ಬಸ್ನಲ್ಲಿ ಬರ್ತಕ್ಕಂತಹ ಒಂದು ಪ್ರಯಾಣಿಕರಿಗೂ ಕೂಡ ಅವರನ್ನ ಕೂಡ ತಡೆದ್ಬಿಟ್ಟು ಮಾಸ್ಕ್ ಹಾಕದೆ ಇರತಕ್ಕಂತಹ ಒಂದು ಪ್ರಯಾಣಿಕರಿಗೂ ಕೂಡ ಅವೇರ್ನೆಸ್ ಅನ್ನ ಮೂಡಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಒಮಿಕ್ರಾನ್ ಆತಂಕ ಕೂಡ ಸಾಕಷ್ಟು ಒಂದು ಪ್ರಯಾಣಿಕರಲ್ಲಿ ಇರಬಹುದು, ಜೊತೆಗೆ ಎಲ್ಲಿ ಸರ್ಕಾರಕ್ಕೂ ಇರಬಹುದು ಸಾಕಷ್ಟು ಒಂದು ಆತಂಕದಲ್ಲಿಯೂ ಕೂಡ ಇದ್ದಾರೆ. ಹೀಗಾಗಿ ಕಂಪಲ್ಸರಿಯಾಗಿ ಮಾಸ್ಕ್ಗಳನ್ನ ಹಾಕಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮೆಜೆಸ್ಟಿಕ್ನಲ್ಲಿ 4-5 ಜನ ಮಾರ್ಷಲ್ಗಳು ಮಾತಾಡ್ತಿದ್ರು. ಆದ್ರೆ ಇವಾಗ ಈಗಿನ ಪರಿಸ್ಥಿತಿಯಲ್ಲಿ 20-25 ಹೆಚ್ಚು ಒಂದು ಮಾರ್ಷಲ್ಗಳನ್ನ ಕೂಡ ನಿಯೋಜನೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. BMTCಯ ಬಸ್ ನಿಲ್ದಾಣದಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಮಾರ್ಷಲ್ಗಳನ್ನ ಕೂಡ ನಿಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಪ್ರಯಾಣಿಕರು ಕೂಡ ಮಾರ್ಷಲ್ಗಳು ಇದ್ದಾರೆ ಎನ್ನುವಂತಹ ದೃಷ್ಟಿಯಿಂದಲೇ ಸ್ವಲ್ಪ ಜನ ಮಾಸ್ಕ್ಗಳನ್ನ ಹಾಕೊಂಡು ಕೂಡ ಬರ್ತಾ ಇದ್ದಾರೆ. ಇನ್ನೂ ಕೆಲವು ಜನ ಮಾಸ್ಕ್ಗಳನ್ನ ಹಾಕ್ತಾ ಇರ್ತಕ್ಕಂತಹ ಒಂದು ಪ್ರಯಾಣಿಕರಿಗೂ ಕೂಡ ಮಾಸ್ಕ್ಗಳ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕೂಡ ಮೂಡಿಸಲಾಗ್ತಾ ಇದೆ. ಜೊತೆಗೆ ಪ್ರಯಾಣಿಕರಲ್ಲಿ ಡಬಲ್ ಡೋಸ್ ವ್ಯಾಕ್ಸಿನ್ ಆಗಿದೆಯೋ ಇಲ್ಲೋ ಎನ್ನುವುದನ್ನ ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ ನಲ್ಲಿಯೂ ಕೂಡ ಆರೋಗ್ಯ ಸೇತು ಆ್ಯಪ್ ಇದೆಯೋ ಇಲ್ವೋ ಎನ್ನುವುದನ್ನ ಕೂಡ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಹೀಗಾಗಿ ಈ ಒಂದು ಮೆಜೆಸ್ಟಿಕ್ ಭಾಗದಲ್ಲಂತೂ ಬಿಬಿಎಂಪಿ ಫುಲ್ ಅಲರ್ಟ್ ಆಗಿದ್ದು ಪ್ರಯಾಣಿಕರಿಗೆ ಮಾಸ್ಕ್ಗಳ ಬಗ್ಗೆ ಒಂದು ಅರಿವನ್ನು ಕೂಡ ಮೂಡಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.